calcio tra l'altro. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್, ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಾವು ನಿಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಆದ ಇಡ್ಡನ್ ಫಾಲ್ಸ್ ನ ತೋರಿಸ್ತೀವಿ. ಅದಕ್ಕೋಸ್ಕರ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದರಿಂದ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಮತ್ತೆ ನೀವ್ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗಿ ನೋಡೋಣ. ಈ ಫಾಲ್ಸು ಎಲ್ಲಿದೆ ಅಂದ್ರೆ ಬೆಂಗಳೂರಿಂದ 287 ಕಿಲೋಮೀಟರ್ ಆಗುತ್ತೆ. ಅದರಿಂದ ನೀವ್ಯಾರಾದ್ರೂ ಬೆಂಗಳೂರಲ್ಲಿ ಇತ್ಕೊಂಡು ಒನ್ ಡೇಲ್ ಬಂದು ಹೋಗ್ಬೋದಂದ್ರೆ ಖಂಡಿತ ಆಗಲ್ಲ. ಎಂತವ್ರು ಬರ್ಬೋದು ಅಂದ್ರೆ ಇಲ್ಲಿಗೆ ಯಾರಾದ್ರೂ ಧರ್ಮಸ್ಥಳಕ್ಕೆ ಬಂದಿರ್ತಾರಲ್ಲ, ಅವರು ಧರ್ಮಸ್ಥಳದಿಂದ ಕುಕ್ಕೆಗೆ ಟ್ರಾವೆಲ್ ಮಾಡ್ತಿದಾರೆ ಅಂದ್ರೆ ಅವರು ಈ ಪ್ಲೇಸ್ ನ ಹೋಗಿ ವಿಸಿಟ್ ಮಾಡಬಹುದು. ಅದು ಮಾನ್ಸೂನ್ ಅಲ್ಲಿ ಮಾತ್ರನೇ ವಿಸಿಟ್ ಮಾಡುವಂತ ಪ್ಲೇಸ್ ಅನ್ನೋದ್ರಿಂದ ನಾನು ಇವಾಗ್ಲೇ ವಿಡಿಯೋ ಹಾಕ್ತಿದ್ದೀನಿ. ಮತ್ತೆ ಇಲ್ಲಿಗೆ ಹೋಗೋದು ಅಷ್ಟೊಂದು ಈಸಿನೂ ಅಲ್ಲ, ಯಾಕಂದ್ರೆ ಇದು ಬಂದು ಫುಲ್ ಅಂಡ್ ಫುಲ್ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಆ ಊರಲ್ಲಿ ಯಾರನ್ನಾದ್ರೂ ಇಟ್ಕೊಂಡು ಹೋಗೋದು ತುಂಬಾನೇ ಒಳ್ಳೇದು. ಇಲ್ಲ ಅಂದ್ರೆ ಅಲ್ಲಿ ಹೋದ್ಮೇಲೆ ಬಿಡ್ತಾರ ಇಲ್ವ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಫ್ರೆಂಡ್ಸ್ ಯಾರೋ ಸಿಕ್ಕಿದ್ರು, ಅವ್ರ ಜೊತೆಯಲ್ಲಿ ಹೋಗಿದ್ವಿ ನಾವು. ಇದು ಕರೆಕ್ಟ್ ಆಗಿ ಯಾವ ರೂಟ್ ಅಲ್ಲಿ ಇದೆ ಅಂದ್ರೆ ಧರ್ಮಸ್ಥಳದಿಂದ ಕುಕ್ಕೆ ರೂಟ್ ಅಲ್ಲಿ ಇದೆ. ಧರ್ಮಸ್ಥಳದಿಂದ ನಿಮ್ಗೆ 38 ಕಿಲೋಮೀಟರ್ ಆಗುತ್ತೆ, ಮತ್ತೆ ಕುಕ್ಕೆಯಿಂದ 19 ಕಿಲೋಮೀಟರ್ ಆಗುತ್ತೆ. ಮರದಾಳ ಅಂತ ಒಂದು ವಿಲೇಜ್ ಬರುತ್ತೆ, ಅಲ್ಲಿ ಬಂದು ನೀವು ಸ್ವಲ್ಪ ಒಳಗಡೆ ಹೋಗ್ಬೇಕಾಗುತ್ತೆ. ಮೇನ್ ರೋಡ್ ಇಂದ ಒಂದು 3 ಕಿಲೋಮೀಟರ್ ನೀವು ಒಳಗಡೆ ಹೋಗ್ಬೇಕಾಗುತ್ತೆ. ಸ್ವಲ್ಪ ಆಫ್ ರೋಡಿಂಗ್ ಇರುತ್ತೆ. ಮಾರ್ನಿಂಗ್ ಟೈಮ್ಸ್ ಅಲ್ಲಿ ಹೋಗಿ ಈವ್ನಿಂಗ್ ಟೈಮ್ಸ್ ಅಲ್ಲಿ ಹೋದ್ರೆ ಅಷ್ಟೊಂದು ಸೇಫ್ ಇಲ್ಲ ಅಂತ ಅನಿಸ್ತು ನನಗೆ. ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ, ನಿಮ್ಗೆ ಒಂದು ಒಳ್ಳೆ ಫಾಲ್ಸ್ ನೋಡಿಸ್ತೀವಿ. ಸಖತ್ತಾಗಿರೋ ಫಾಲ್ಸ್ ನೋಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಒಬ್ಬರು ಪ್ರಾಪರ್ಟಿ ಅದಕ್ಕೆ ಮತ್ತೆ ರೋಡ್ ಎಲ್ಲ ಇದೆ. ನೋಡಿದ್ರಲ್ಲ ಫಾಲ್ಸ್ ವ್ಯೂ ಯಾವ ತರ ಇತ್ತು ಅಂತ, ತುಂಬಾನೇ ಸಖತ್ತಾಗಿದೆ. ಈ ಫಾಲ್ಸಿನ ಹೆಸರು ಬಂದು ಕುಂಡದ ಕಬ್ಬಿ ವಾಟರ್ ಫಾಲ್ಸ್ ಅಂತ ಹೇಳ್ತಾರೆ. ನಿಮ್ಗೆ ನಿಜ ಹೇಳ್ಬೇಕಂದ್ರೆ ಇದೊಂಥರ ಫಾಲ್ಸೇ ಅಲ್ಲ, ಇದು ಫುಲ್ ಅಂಡ್ ಫುಲ್ ಕಲ್ಕ್ವಾರಿ. ಮಳೆ ಬೀಳ್ಬೇಕಾದ್ರೆ ಬೆಟ್ಟದ ಮೇಲಿಂದ ನೀರು ಹರ್ಕೊಂಡ್ ಬಂದು ಈ ಕಲ್ಕ್ವಾರಿಯಿಂದ ಕೆಳಗಡೆ ಬರುತ್ತೆ. ಅದು ಫುಲ್ ಅಂಡ್ ಫುಲ್ ಒಂಥರ ಫಾಲ್ಸ್ ತರ ಫಾರ್ಮ್ ಆಗಿದೆ. ಮತ್ತೆ ಅದು ನೀರ್ ಬೀಳೋ ಜಾಗ ನೋಡಿ ಎಷ್ಟು ಸುಂದರವಾಗಿದೆ ಅಂತ, ನೋಡಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ. ಅಷ್ಟೊಂದು ಸುಂದರವಾದ ಒಂದು ವಾಟರ್ ಫಾಲ್ಸ್. ನೀವೇನಾದ್ರೂ ಬರೋ ತರ ಇದ್ರೆ ಲೋಕಲ್ಸ್ ನ ಇಟ್ಕೊಂಡು ಆರಾಮಾಗಿ ಬಂದು ವಿಸಿಟ್ ಮಾಡಿ. ಮತ್ತೆ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಮತ್ತೆ ಪ್ಲಾಸ್ಟಿಕ್ಸ್ ಎಸೆಯೋದೆಲ್ಲ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ನಾನು ನಿಮ್ಮನ್ನ ಕೇಳ್ಕೊತೀನಿ. ನೀವ್ಯಾರಾದ್ರೂ ಹೋಗೋ ತರ ಪ್ಲಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಈ 1 ಮಂತ್ ಒಳಗಡೆ ಹೋಗಿ, ಆವಾಗಲೇ ವಾಟರ್ ಫ್ಲೋ ಇರುತ್ತೆ, ಅದಾದ್ಮೇಲೆ ಇಲ್ಲಿ ವಾಟರ್ ಇರಲ್ಲ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್ ಗೈಸ್.